ಕರ್ನಾಟಕ ದರ್ಶನದಲ್ಲಿ ಇವತ್ತು ಇನ್ನೊಂದು ಜಿಲ್ಲೆ ಯಾವುದಂದ್ರೆ ಮಂಡ್ಯ ಜಿಲ್ಲೆ. ಈಗಾಗಲೇ ನಿನ್ನೆ ನಾವು ಮೈಸೂರು ಜಿಲ್ಲೆಯನ್ನು ಅಧ್ಯಯನ ಮಾಡಿದ್ದೆವು. ಅದರ ಮುಂದುವರೆದ ಭಾಗ ಯಾವುದಂದ್ರೆ ಮಂಡ್ಯ ಜಿಲ್ಲೆ. ಮಂಡ್ಯ ಅಚ್ಚ ಕನ್ನಡವನ್ನು ಮಾತನಾಡುವ ಜಿಲ್ಲೆ ಯಾವುದಂದ್ರೆ ಮಂಡ್ಯ ಜಿಲ್ಲೆ. ಕರ್ನಾಟಕ ರಾಜ್ಯದಲ್ಲಿ ಮಂಡ್ಯ ಎಲ್ಲಾ ಕ್ಷೇತ್ರಗಳಲ್ಲಿ ಒಂದು ವಿಶಿಷ್ಟವಾಗಿರುವಂತ ಸಾಧನೆ ಮಾಡಿರತಕ್ಕಂಥ ಜಿಲ್ಲೆ. ಮಂಡ್ಯ ಜಿಲ್ಲೆಯನ್ನ ಸಕ್ಕರೆಯ ನಗರ ಅಂತ ಕರಿತೀವಿ. ಮಂಡ್ಯನ್ನ ಸಕ್ಕರೆಯ ನಗರ, ಸಕ್ಕರೆಯ ಜಿಲ್ಲೆ ಅಂತಂದ್ರೆ ಬೆಳಗಾವಿ. ಸಕ್ಕರೆಯ ನಗರ ಅಂದ್ರೆ ಮಂಡ್ಯ. ಮಂಡ್ಯನ್ನ ಸಕ್ಕರೆಯ ನಗರ ಅಂತ ಕರಿತೀವಿ. ದಕ್ಷಿಣ ಕರ್ನಾಟಕದಲ್ಲಿ ಕಪ್ಪು ಕೆಂಪು ಮಣ್ಣನ್ನು ಹೊಂದಿರುವಂತ ಜಿಲ್ಲೆಗಳ ಸಾಲಿನಲ್ಲಿ ಮಂಡ್ಯವು ಕೂಡ ಒಂದು. ಮಂಡ್ಯ ಜಿಲ್ಲೆಯನ್ನ ಸಕ್ಕರೆಯ ನಗರ ಅಂತ ಕರಿತೀವಿ. ಸಕ್ಕರೆಯ ನಗರ ಮಂಡ್ಯ. ಮಂಡ್ಯ ಜಿಲ್ಲೆಯಲ್ಲಿ ಸಾಕಷ್ಟು ಈ ಐತಿಹಾಸಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ಪ್ರತಿಯೊಂದು ರಂಗಗಳಲ್ಲಿ ವಿಶಿಷ್ಟವಾಗಿರುವಂತ ಸಾಧನೆ ಮಾಡಿರುವಂತ ಜಿಲ್ಲೆ ಯಾವುದಂದ್ರೆ ಅದು ಮಂಡ್ಯ ಜಿಲ್ಲೆ. ಮಂಡ್ಯ ಜಿಲ್ಲೆಯಲ್ಲಿ 1938 ಏಪ್ರಿಲ್ 11 ಒಂದು ವಿಶಿಷ್ಟವಾಗಿರುವಂತ ಸತ್ಯಾಗ್ರಹ ಆರಂಭ ಆಗ್ತದೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಶಿವಪುರ ಧ್ವಜ ಸತ್ಯಾಗ್ರಹ ಅಂತ ಕರಿತೀವಿ. ಶಿವಪುರ ಧ್ವಜ ಸತ್ಯಾಗ್ರಹ 1938 ಏಪ್ರಿಲ್ 11 ಮಂಡ್ಯ ಜಿಲ್ಲೆಯ ಶಿವಪುರ ಎಂಬ ಸ್ಥಳದಲ್ಲಿ ಧ್ವಜ ಸತ್ಯಾಗ್ರಹವನ್ನು ಆರಂಭ ಮಾಡಲಾಯಿತು. ಧ್ವಜ ಸತ್ಯಾಗ್ರಹ ಕರ್ನಾಟಕ ರಾಜ್ಯದಲ್ಲಿ ಧ್ವಜ ಸತ್ಯಾಗ್ರಹ ಆರಂಭ ಆಗಿದ್ದೆ ಎಲ್ಲಿ ಅಂದ್ರೆ ಶಿವಪುರ. ಇದನ್ನ ಯಾಕೆ ಆರಂಭ ಮಾಡಿದ್ರು ಅಂದ್ರೆ ಈಗಾಗಲೇ ಬೆಳಗಾವಿಯಲ್ಲಿ ಕರ್ನಾಟಕ ಕಾಂಗ್ರೆಸ್ ಅಧಿವೇಶನ ಆರಂಭ ಆಗಿತ್ತು. ಕರ್ನಾಟಕ ಕಾಂಗ್ರೆಸ್ ಅಧಿವೇಶನ ಅಂದ್ರೆ ಕೆಪಿಸಿಸಿ ಅಂತ ಕರಿತೀವಿ. ಕೆಪಿಸಿಸಿ ಕರ್ನಾಟಕ ಪ್ರಾದೇಶಿಕ ಕಾಂಗ್ರೆಸ್ ಕಮಿಟಿ ಅಂತ ಕರಿತೀವಿ. ಅದರ ಬದಲಾಗಿ ಮೈಸೂರಿನಲ್ಲಿ ಒಂದು ವಿಶಿಷ್ಟವಾಗಿರುವಂತ ಕಾಂಗ್ರೆಸ್ ಪಕ್ಷ ಹುಟ್ಟುತ್ತದೆ. ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಮೈಸೂರು ಕಾಂಗ್ರೆಸ್ ಪಕ್ಷ ಅಂತ ಕರೀತಾರೆ. ಆ ಮೈಸೂರು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಂಡ್ಯ ಜಿಲ್ಲೆಯ ಶಿವಪುರ ಅನ್ನುವಂಥ ಸ್ಥಳದಲ್ಲಿ ಧ್ವಜ ಸತ್ಯಾಗ್ರಹವನ್ನು ಮಾಡಬೇಕು ಅಂತ ಒಂದು ವಿಶಿಷ್ಟವಾದ ಅಂಶ ಇಟ್ಟುಕೊಂಡು, ಅದು ಯಾರ ಅಧ್ಯಕ್ಷತೆಯಲ್ಲಿ ಅಂದ್ರೆ ಟಿ ಸಿದ್ದಲಿಂಗಯ್ಯ ಅವರ ಅಧ್ಯಕ್ಷತೆಯಲ್ಲಿ ಧ್ವಜಾರೋಹಣ ಮಾಡಬೇಕು ಅಂತ ಹೇಳಿ ಸಾವಿರಾರು ಯುವಕರೊಂದಿಗೆ ಟಿ ಸಿದ್ದಲಿಂಗ ಅವರು ಬ್ಯಾಡ ಅಂತಾರ, ನಾವು ಬ್ಯಾಡ, ನಾನು ನಿಮ್ ಜೊತೆಯಲ್ಲಿ ಬರ್ತೀನಿ ಅಂತ. ಆದ್ರೆ ಟಿ ಸಿದ್ದಲಿಂಗ ಅವರನ್ನ ಎದರ ಮೇಲೆ ಅಂತಂದ್ರೆ ಅಡ್ಡಪಲ್ಲಕ್ಕಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಅಡ್ಡಪಲ್ಲಕ್ಕಿಯಲ್ಲಿ ಕರ್ಕೊಂಡು ಹೋದಾಗ ಅಲ್ಲಿ ಪೊಲೀಸರ ಲಾಠಿ ಚಾರ್ಜ್ ಆದಂತ ಸಮಯದಲ್ಲಿ ಆ ಯುವಕರು ಏನ್ ಮಾಡಿಬಿಡ್ತಾರೆ ಅಂದ್ರೆ ಆ ಹೊತ್ಕೊಂಡಿರ್ತಕ್ಕಂತ ಅಡ್ಡಪಲ್ಲಕ್ಕಿಯನ್ನು ಕೆಳಗೆ ಕಟ್ಟಿಬಿಡ್ತಾರೆ. ಕೆಳಗೆ ಕಟ್ಟಿದಾಗ ಟಿ ಸಿದ್ದಲಿಂಗ ಅವರು ಕೆಳಗೆ ಬೀಳ್ತಾರೆ. ಅವಾಗ ಅವ್ರು ಹೇಳಿರ್ತಾರೆ, ನಾ ಬ್ಯಾಡ ಅಂದ್ರೂ ಕೂಡ ನೀವು ಕರ್ಕೊಂಡು ಹೋದ್ರೆ ನಮ್ಮನ್ನ ಅಂತೇಳಿ. ಆ ಸಮಯದಲ್ಲಿ ಟಿ ಸಿದ್ದಲಿಂಗ ಅವರ ದಸ್ತಿಗಿರಿ ಆಗ್ತದೆ. ಅದ್ರ ಜೊತೆಯಲ್ಲಿ ಬಳ್ಳಾರಿಯ ಬಸಮ್ಮ, ಆಮೇಲೆ ಮೈಸೂರಿನ ಸಿದ್ದಮ್ಮ, ಇವರೆಲ್ಲರ ಏನಾಗ್ತಂದ್ರೆ ದಸ್ತಗಿರಿ ಆಗ್ತದೆ. ದೊಡ್ಡ ಹೋರಾಟ ಇದು. ಟಿ ಸಿದ್ದಲಿಂಗ ಅವರು ಏ ನಗಬಾರದು, ನಕ್ರ ಮಾರಿಸ್ಕೊಡಂಗಿಲ್ಲ. ಟಿ ಸಿದ್ದಲಿಂಗ ಅವ್ರ ನೇತೃತ್ವದಲ್ಲಿ ನಡೆದಂತ ಹೋರಾಟ ಅಂದ್ರೆ ಅದು ಮಂಡ್ಯ ಜಿಲ್ಲೆಯ ಶಿವಪುರ ಧ್ವಜ ಸತ್ಯಾಗ್ರಹ ಅಂತ ಹೇಳಿ ಕರಿತೀವಿ. ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತ ಹೋರಾಟಗಳ ಸಾಲಿನಲ್ಲಿ ಇದು ಕೂಡ ಒಂದು. ಎಸ್ ಸ್ನೇಹಿತರೆ, ಇದು ಮಂಡ್ಯ ಜಿಲ್ಲೆ. ಮಂಡ್ಯ ಜಿಲ್ಲೆಯಲ್ಲಿ ಶಿವಪುರ ಧ್ವಜ ಸತ್ಯಾಗ್ರಹ. ಮಂಡ್ಯ ಜಿಲ್ಲೆಯಲ್ಲಿ ಒಂದು ವಿಶಿಷ್ಟವಾದ ದೇವಾಲಯ ಇದೆ. ಮಂಡ್ಯ ಜಿಲ್ಲೆಯ ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿ ದೇವಾಲಯ ಅಂತ. ಮಂಡ್ಯ ಜಿಲ್ಲೆಯ ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿ ದೇವಾಲಯದ ವಿಶೇಷ ಏನು ಅಂತಂದ್ರೆ,
ಮಂಡ್ಯ ಜಿಲ್ಲೆಯ ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಒಂದು ವಿಶಿಷ್ಟವಾದಂತಹ ದೇವಾಲಯ ಇದೆ. ಮಂಡ್ಯ ಜಿಲ್ಲೆಯ ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿ ದೇವಾಲಯ, ಇದನ್ನು ಕಟ್ಟಿಸಿದವರು ಯಾರು ಅಂತಂದ್ರ ವಿಷ್ಣುವರ್ಧನ. ನೆನಪಿಡಿ, ವಿಷ್ಣುವರ್ಧನ. ಇದು ಕ್ವಶನ್ ಆಗಿದೆ. ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿ ದೇವಾಲಯವನ್ನು ಕಟ್ಟಿಸಿದವರು ಯಾರಂದ್ರ ವಿಷ್ಣುವರ್ಧನ. ವಿಷ್ಣು ವರ್ಧನ, ವಿಷ್ಣುವರ್ಧನ. ವಿಷ್ಣುವರ್ಧನನ ಮೂಲ ಹೆಸರು ಏನು ಅಂದ್ರ ಬಿಟ್ಟಿ ದೇವ. ಬಿಟ್ಟಿ ದೇವ, ಎಸ್. ಈ ವಿಷ್ಣುವರ್ಧನ ಏನ್ ಕಟ್ಟಿಸ್ತಾನ ಅಂದ್ರೆ ತನ್ನ ಗುರುಗಳಾಗಿರುವಂತ ರಾಮಾನುಜಾಚಾರ್ಯ ಸಲುವಾಗಿ ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನು ಮಂಡಿಸಿದವರು ಯಾರಂದ್ರ ರಾಮಾನುಜಾಚಾರ್ಯರು. ಆ ರಾಮಾನುಜಾಚಾರ್ಯರ ಪ್ರಭಾವಕ್ಕೊಳಗಾಗಿರುವಂತ ವಿಷ್ಣುವರ್ಧನ ಹೊಯ್ಸಳ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ. ಹೊಯ್ಸಳ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಯಾಗಿರುವಂತ ವಿಷ್ಣುವರ್ಧನನ ಮೂಲ ಹೆಸರು ಬಿಟ್ಟಿ ದೇವ. ಈತನನ್ನ ತಲಕಾಡುಗೊಂಡ ಅಂತ ಕರೀತಾರೆ. ತಲಕಾಡುಗೊಂಡ, ಕಂಚಿಯ ಗೊಂಡ, ಕದನ ಪ್ರಚಂಡ, ಚಾಲುಕ್ಯ ಮಣಿ, ಮಾಂಡಲಿಕ ಚೂಡಾಮಣಿ ಅಂತ ಕರೀತಾರೆ. ಕರ್ನಾಟಕ ರಾಜ್ಯವನ್ನು ಆಳಿದಂತ ಒಬ್ಬ ಪ್ರಬಲ ದೊರೆ ವಿಷ್ಣುವರ್ಧನ, ಎರಡ ಮಾತೇ ಇಲ್ಲ. ಆದರೆ ಆರನೇ ವಿಕ್ರಮಾದಿತ್ಯನ ಕೈಯಲ್ಲಿ ಸೋಲ್ತಾನ, ಆ ಮಾತು ಬೇರೆ. 1118ರಲ್ಲಿ ಕನ್ಯಾಗಾಳ ಕಾಳಗ ಅಂತ ಕರೀತದ. ಆ ಕನ್ಯಾಗಾಳ ಕಾಳಗದಲ್ಲಿ ಆರನೇ ವಿಕ್ರಮಾದಿತ್ಯನ ವಿರುದ್ಧ ಸೋತಂತ ವ್ಯಕ್ತಿ ಯಾರಂದ್ರೆ ವಿಷ್ಣುವರ್ಧನ. ಎಸ್, ಹೇಳ್ತೀನಿ ಹೇಳ್ತೀನಿ. ಇದು ಮೊದಲು ವಿಷ್ಣುವರ್ಧನ ಬಗ್ಗೆ ಕೇಳು. ಅಕ್ಕ ತಂಗಿ ಕೊಳದ ತೋಂಡಿ ಏನ್ ಮಾಡೋಣ? ಕ್ವಶನ್ ಆಗೋದಲ್ಲ ಬಿಡೋದಲ್ಲ ಕುಮಾರ್ ಹಿರೇಮಠ. ಅಕ್ಕ ತಂಗಿ ಕೊಳದ ತೋಂಡಿ ಏನ್ ಮಾಡೋಣ? ಪಾಠ ಇಲ್ಲಿ ಕೇಳಿ, ನಾ ಏನ್ ಹೇಳಾಕತ್ತೀನಿ, ನೀ ಏನ್ ಕೇಳಾಕತ್ತಿ? ವಿಷ್ಣುವರ್ಧನ ವಿಶೇಷ ಏನು ಅಂತಂದ್ರೆ, ಇದು ಕ್ವಶನ್ ಆಗ್ತದೆ. ಇದನ್ನ ತಲಕಾಡುಗೊಂಡ ಅಂತ ಕರೀತಾರೆ. ತಲಕಾಡುಗೊಂಡ, ಕದನ ಪ್ರಚಂಡ, ವೀರನಾರಾಯಣ, ವಿಷ್ಣುವರ್ಧನ. ಈತ ತನ್ನ ಗುರುಗಳಾಗಿರುವಂತ ರಾಮಾನುಜಾಚಾರ್ಯ ಸಲುವಾಗಿ ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿ ದೇವಾಲಯನ ಕಟ್ಟಿಸ್ತಾನೆ. ಎಷ್ಟು ಸುಂದರವಾದ ದೇವಾಲಯ ಅಂದ್ರೆ ಅದು ಅದ್ಭುತವಾದಂತ ದೇವಾಲಯ. ಆ ದೇವಾಲಯದ ಮುಂಭಾಗದಲ್ಲಿ ಪ್ರತಿ ಅಮಾವಾಸ್ಯ ದಿನದಂದು ಭರತನಾಟ್ಯ ನಡೀತಿತ್ತು ಅಂತ. ಭರತನಾಟ್ಯ ಪ್ರತಿ ಅಮಾವಾಸ್ಯ ದಿನದಂದು ಭರತನಾಟ್ಯ. ಆ ಭರತನಾಟ್ಯದಲ್ಲಿ ಯಾರು ಭಾಗವಹಿಸ್ತಿದ್ರು ಅಂದ್ರೆ ವಿಷ್ಣುವರ್ಧನ ಹೆಂಡತಿ ಶಾಂತಲೆ. ಶಾಂತಲೆ ಎಷ್ಟು ಅದ್ಭುತವಾಗಿ ಭರತನಾಟ್ಯ ಮಾಡ್ತಾಳಂದ್ರೆ, ಆ ಭರತನಾಟ್ಯ ಮಾಡುವಂತ ಸಮಯದಲ್ಲಿ ನವಿಲುಗಳು ಬಂದು ಕುಂತ ನೋಡಿದ್ವು ಅಂತ. ನವಿಲುಗಳು ಕುಂತ ಅವು ಲಾಸ್ಟ್ ಮೂಮೆಂಟ್ ಅನ್ನು ಅಂತ, ಅಪ್ಪ ನಾವು ಇನ್ನೂ ಪ್ರಾಕ್ಟೀಸ್ ಮಾಡ್ಬೇಕಲ್ಲ ಅಂತ. ನವಿಲು ನಾಚಿಸುವಂತ ಭರತನಾಟ್ಯ ಯಾರಂದ್ರೆ ಶಾಂತಲೆ. ನವಿಲು, ಅದಕ್ಕೆ ಆ ಶಾಂತಲೆಗೆ ಏನು ಕರೀತಾರೆ ಅಂದ್ರ ನಾಟ್ಯ ಸರಸ್ವತಿ ಅಂತ ಕರೀತಾರೆ. ನಾಟ್ಯ ಸರಸ್ವತಿ ಅಷ್ಟು ಅದ್ಭುತವಾದಂತ ಒಂದು ಮಹಿಳೆ ಯಾರಂದ್ರ ಅದು ಶಾಂತಲೆ. ಅದೇನೇ ಇರಲಿ, ಇಲ್ಲಿ ಒಂದು ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಒಂದು ಉತ್ಸವ ಆರಂಭ ಆಗ್ತದೆ. ಯಾವ ಉತ್ಸವ ಅಂದ್ರೆ, ಇದು ಕ್ವಶನ್ ಆಗಿದೆ ಸ್ನೇಹಿತರೆ. ಆ ಉತ್ಸವ ಯಾವಂದ್ರ ವೈರಮುಡಿ ಉತ್ಸವ ಅಂತ ಕರೀತಾರೆ. ವೈರಮುಡಿ ಉತ್ಸವ, ವೈರಮುಡಿ ಉತ್ಸವ. ಇದು ಪ್ರಶ್ನೆ ಕೇಳಿದ್ದಾನೆ. ವೈರಮುಡಿ ಉತ್ಸವ ಯಾವ ದೇವಾಲಯದಲ್ಲಿ ಆಚರಣೆ ಮಾಡ್ತಾರಂದ್ರೆ, ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಆಚರಣೆ ಮಾಡುವ ಪ್ರಸಿದ್ಧವಾದ ಒಂದು ಉತ್ಸವ ಯಾವುದಂದ್ರೆ ಅದು ವೈರಮುಡಿ ಉತ್ಸವ ಅಂತ ಕರೀತಾರೆ. ವೈರಮುಡಿ ಉತ್ಸವ, ಓಕೆನಾ? ವೈರಮುಡಿ ಉತ್ಸವ. ಈಗ ನವರಸಪುರ ಉತ್ಸವ ಎಲ್ಲಿ ಆಚರಣೆ ಮಾಡ್ತಾರೆ? ಬಿಜಾಪುರ. ನವರಸಪುರ ಉತ್ಸವ 2014ರ KS ಕ್ವಶನ್. ಕರ್ನಾಟಕ ರಾಜ್ಯದಲ್ಲಿ ನವರಸಪುರ ಉತ್ಸವ ಆಚರಣೆ ಮಾಡುವಂತ ಜಿಲ್ಲೆ ಯಾವುದಂದ್ರ ಬಿಜಾಪುರ. ಚಾಲುಕ್ಯ ಉತ್ಸವ, ಚಾಲುಕ್ಯ ಉತ್ಸವ, ಎಕ್ಸಲೆಂಟ್. ಬದಾಮಿ, ಬದಾಮಿಯಲ್ಲಿ ಚಾಲುಕ್ಯ ಉತ್ಸವ. ಜಲಪಾತೋತ್ಸವ, 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 ಜಲಪಾತೋತ್ಸವ ಚಾಮರಾಜನಗರದಲ್ಲಿ, ಶಿವಮೊಗ್ಗ ಅಲ್ಲ, ಚಾಮರಾಜನಗರದಲ್ಲಿ ಜಲಪಾತೋತ್ಸವ. ತೀರ್ಥೋತ್ಸವ, ತೀರ್ಥೋತ್ಸವ, ತೀರ್ಥೋತ್ಸವ ಇಲ್ಲಿ ಅಂದ್ರೆ ಕೊಡಗು. ಎಕ್ಸಲೆಂಟ್. ಕೊಡಗು ಜಿಲ್ಲೆಯಲ್ಲಿ ತೀರ್ಥೋತ್ಸವನ ಆಚರಣೆ ಮಾಡ್ತಾರೆ. ತೀರ್ಥೋತ್ಸವ, ಎಸ್. ಮಲೇಷ್ಯಾ ತೀರ್ಥೋತ್ಸವ. ಗೋವಾದಾಗ ಮಾಡ್ತಾರ ಸಂದೀಪ. ವಿಜಯೋತ್ಸವ, 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 ಎಕ್ಸಲೆಂಟ್. ಹಂಪಿ, ಹಂಪಿಯಲ್ಲಿ ವಿಜಯೋತ್ಸವನ ಆಚರಣೆ ಮಾಡ್ತಾರೆ, ರೈಟ್. ಕನಕ ಉತ್ಸವ, ಕನಕ ಉತ್ಸವ. ಜಲಪಾತೋತ್ಸವ ಯಾವ ಜಿಲ್ಲೆ ಅಂತಂದ್ರ ಚಾಮರಾಜನಗರ. ಕನಕ ಉತ್ಸವ, ಕನಕ ಉತ್ಸವ,
ಕನಕ ಉತ್ಸವ ಎಲ್ಲಿ? ಹಾವೇರಿ ಜಿಲ್ಲೆಯ ಕಾಗಿನೆಲೆ ಆದಿಕೇಶವರಾಯ. ಕಾಗಿನೆಲೆ ಆದಿಕೇಶವರಾಯ ಹಾವೇರಿ. ಎಕ್ಸಲೆಂಟ್. ಕಾಗಿನೆಲೆ ಆದಿಕೇಶವರಾಯ ಅಂತ. ನೆಕ್ಸ್ಟ್, ಹಾಗಾದ್ರೆ ಮಂಡ್ಯ ಜಿಲ್ಲೆಯ ಆ ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಆಚರಣೆ ಮಾಡುವಂತ ಒಂದು ಪ್ರಸಿದ್ಧವಾದ ಹಬ್ಬ ಯಾವುದಂದ್ರ ವೈರಮುಡಿ ಉತ್ಸವ ಅಂತ ಕರಿತೀವಿ. ಆ ವೈರಮುಡಿ ಉತ್ಸವ ಸಮಯದಲ್ಲಿ ವಜ್ರದ ಕಿರೀಟದಿಂದ ಚಲುವ ನಾರಾಯಣ ಸ್ವಾಮಿ ದೇವತೆಯನ್ನ ಅಲಂಕಾರ ಮಾಡುತ್ತಾರೆ ಅಂತ. ವಜ್ರದ ಕಿರೀಟದಿಂದ, ವಜ್ರದ ಕಿರೀಟದಿಂದ, ವಜ್ರದ ಕಿರೀಟದಿಂದ, ವಜ್ರದ ಕಿರೀಟದಿಂದ ಚಲುವ ನಾರಾಯಣ ಸ್ವಾಮಿ ದೇವತೆಯನ್ನ ಅಲಂಕಾರ ಮಾಡಲಾಗುತ್ತದೆ. ವಜ್ರದ ಕಿರೀಟದಿಂದ ಚಲುವ ನಾರಾಯಣ ಸ್ವಾಮಿ ದೇವಾಲಯದ ಒಂದು ಆಚರಣೆ, ದೇವತೆ ಆಚರಣೆ ಮಾಡುವಂಥದ್ದು. ಇನ್ನ ಮಂಡ್ಯ ಜಿಲ್ಲೆಗೆ ಬಂದಾಗ ನಾವು ಇನ್ನೂ ವಿಶಿಷ್ಟವಾದಂತ ಜಿಲ್ಲೆ ಇದು. ಮಂಡ್ಯ ಜಿಲ್ಲೆಯಲ್ಲಿ ಶಿವನ ಸಮುದ್ರ ಅನ್ನುವಂತ ಒಂದು ದ್ವೀಪ ಇದೆ. ಶಿವನ ಸಮುದ್ರ. ಮಂಡ್ಯ ಜಿಲ್ಲೆಯಲ್ಲಿ ಎರಡು ಪ್ರಸಿದ್ಧವಾದಂತ ದ್ವೀಪಗಳಿವೆ, ಒಂದು ಶಿವನ ಸಮುದ್ರ, ಇನ್ನೊಂದು ಶ್ರೀರಂಗಪಟ್ಟಣ ಅಂತ ಕರಿತೀವಿ. ಶ್ರೀರಂಗಪಟ್ಟಣ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಅಂದ್ರ ಕಾವೇರಿ ನದಿಯಿಂದ ನಿರ್ಮಾಣಗೊಂಡಿದೆ. ಕಾವೇರಿ ನದಿ, ಕಾವೇರಿ ನದಿ ನಿರ್ಮಾಣ ಮಾಡಿದ ಎರಡು ಪ್ರಸಿದ್ಧವಾದಂತ ನಮ್ಮ ರಾಜ್ಯದ ದ್ವೀಪಗಳಂದ್ರ ಒಂದು ಶ್ರೀರಂಗಪಟ್ಟಣ, ಇನ್ನೊಂದು ಶಿವನ ಸಮುದ್ರ. ಇದನ್ನ ಏನಂತ ಕರೀತಾರಂದ್ರ ಆದಿರಂಗ ಅಂತ ಕರೀತಾರೆ. ಇದನ್ನ ಆದಿರಂಗ ಅಂತ ಕರೆದ್ರೆ ಇದನ್ನ ಮಧ್ಯರಂಗ ಅಂತ ಕರೀತಾರೆ. ಕರ್ನಾಟಕ ರಾಜ್ಯದ ನದಿಗಳ ತಾಯಿ ಯಾವುದಂದ್ರ ಕಾವೇರಿ. ಕಾವೇರಿ ನದಿಯನ್ನ ಕರ್ನಾಟಕ ರಾಜ್ಯದ ನದಿಗಳ ತಾಯಿ ಅಂತ ಕರೀತಾರೆ. ನಮ್ಮ ರಾಜ್ಯದ ಜೀವ ನದಿ. ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿ ಎಂಬಲ್ಲಿ ಹುಟ್ಟುವಂತ ಕಾವೇರಿ ನದಿ. ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿ ಎಂಬಲ್ಲಿ ಹುಟ್ಟುವಂತ ಕಾವೇರಿ ನದಿ ತಮಿಳುನಾಡಿನ ಕಾವೇರಿ ಪಟ್ಟಣದ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಕರ್ನಾಟಕದ ಜೀವ ನದಿ, ಕನ್ನಡದ ಗಂಗೆ, ನದಿಗಳ ತಾಯಿ ನಮ್ಮವ್ವ ಯಾವುದಂದ್ರ ಕಾವೇರಿ. ಕಾವೇರಿ ನದಿ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿ ಎಂಬಲ್ಲಿ ಹುಟ್ಟಿ ತಮಿಳುನಾಡಿನ ಕಾವೇರಿ ಪಟ್ಟಣ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಕಾವೇರಿ ನದಿ ಕರ್ನಾಟಕ ರಾಜ್ಯ, ತಮಿಳುನಾಡು ಮತ್ತೆ ಕೇರಳ ರಾಜ್ಯದಲ್ಲಿ ಎಷ್ಟು ಪರ್ಸೆಂಟ್ ಹರಿತದೆ ಅಂದ್ರ ಕರ್ನಾಟಕ ರಾಜ್ಯದಲ್ಲಿ 42.2% ಹರಿದ್ರೆ, ತಮಿಳುನಾಡದಲ್ಲಿ 54.2%, ಕೇರಳ ರಾಜ್ಯದಲ್ಲಿ 3.6% ಹರಿತದೆ. ಟೋಟಲ್ ಇದರ ಉದ್ದ ಎಷ್ಟು ಅಂದ್ರ 383 ಕಿಲೋಮೀಟರ್. ನಮ್ಮ ರಾಜ್ಯದಲ್ಲಿ ಟೋಟಲ್ ಉದ್ದ ಅಂದ್ರೆ 805 ಕಿಲೋಮೀಟರ್. ನಮ್ಮ ರಾಜ್ಯದಲ್ಲಿ 383 ಕಿಲೋಮೀಟರ್. ನಮ್ಮ ರಾಜ್ಯದ ಅತಿ ಉದ್ದವಾದ ನದಿ ಪುದುಚೇರಿಯಲ್ಲಿ ಹರಿಯಂಗಿಲ್ಲ, ಪುದುಚೇರಿಯಲ್ಲಿ ಹರಿಯಂಗಿಲ್ಲ, ನೀರು ಕೊಟ್ಟಿವಿ ಅಷ್ಟೇ ಪ್ರಕಾಶ. ಏ ಪಾಠ ಕೇಳ್ರಿ, ಎಸ್ ಎಮ್ ಎಸ್ ಮಾಡಕ್ ಹೋಗ್ಬಿಡ್ರಿಪ್ಪ, ಪಾಠ ಒಟ್ಟ ಪಾಠ ಕೇಳ್ರಿ, ಸುಮ್ ಪಾಠ ಕೇಳ್ರಿ. ಅವು ಪಾಠ ಕೇಳೋ ಸಿನಕ್ ನಿಮ್ ಎಸ್ ಎಮ್ ಎಸ್ ನೋಡಕ್ ಕುಂದಿರ್ತಾವ. ಪಾಠ ಕೇಳಿ ಬಿಡು, ಎಸ್ ಎಮ್ ಎಸ್ ಮಾಡಬೇಡಿ, ಸುಮ್ ಕೇಳಿ. ಹಾ, ಕರ್ನಾಟಕ ರಾಜ್ಯದ ಅತ್ಯಂತ ಉದ್ದವಾದ ನದಿ ಅಂದ್ರ ಕಾವೇರಿ. ಕರ್ನಾಟಕ ರಾಜ್ಯದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಅಂದ್ರ ಕೃಷ್ಣ. ಒಂದ್ಸರಿ ನದಿಗಳ ಬಗ್ಗೆ ಹೇಳ್ತೇನೆ, ನದಿಗಳ ಬಗ್ಗೆ ಸಪರೇಟ್ ಆಗಿ ಹೇಳುವಾಗ ಹೇಳ್ತೇನೆ. ನಮ್ಮ ರಾಜ್ಯದ ಅತ್ಯಂತ ಉದ್ದವಾದ ನದಿ ಅಂದ್ರ ಕಾವೇರಿ. ನಮ್ಮ ರಾಜ್ಯದ ಅತ್ಯಂತ ಉದ್ದವಾದ ನದಿ ಅಂದ್ರ ಕಾವೇರಿ. ನಮ್ಮ ರಾಜ್ಯದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಅಂದ್ರ ಕೃಷ್ಣ ನದಿ. ಬಟ್ ಕೃಷ್ಣ ನದಿ ನಮ್ಮ ರಾಜ್ಯದ ನದಿ ಅಲ್ಲ, ಕೃಷ್ಣ ನದಿ ನಮ್ಮ ರಾಜ್ಯದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಯಾವುದು ಅಂದ್ರ ಕಾವೇರಿ. ಇಂಥ ಕಾವೇರಿ ನದಿ ಎರಡು ಪ್ರಸಿದ್ಧವಾದಂತ ಒಂದು ದ್ವೀಪಗಳ ನಿರ್ಮಾಣ ಮಾಡಿದೆ, ಒಂದು ಶ್ರೀರಂಗಪಟ್ಟಣ, ಇನ್ನೊಂದು ಶಿವನ ಸಮುದ್ರ. ಪ್ರಪಂಚದ ಅತ್ಯಂತ ದೊಡ್ಡದಾದ ನದಿ ದ್ವೀಪ ಅಂದ್ರ ಮಜುಲಿ. ಮಜುಲಿ ಜಗತ್ತಿನ ಅತ್ಯಂತ ದೊಡ್ಡದಾದ ನದಿ ದ್ವೀಪ ಅಂದ್ರ ಮಜುಲಿ. ಮಜುಲಿ ಯಾವ ರಾಜ್ಯದಿಂದ ಅಂದ್ರ, ಯಾವ ರಾಜ್ಯದಲ್ಲಿ ಅಂದ್ರ ಅಸ್ಸಾಂ ರಾಜ್ಯದಲ್ಲಿ. ಯಾವ ನದಿಯಿಂದ ಅಂತಂದ್ರ ಬ್ರಹ್ಮಪುತ್ರ ನದಿಯಿಂದ. ಬ್ರಹ್ಮಪುತ್ರ ನದಿಯಿಂದ ಎಷ್ಟು ಕಿಲೋಮೀಟರ್ ಉದ್ದ ಇದೆ ಅಂದ್ರೆ 70 ಕಿಲೋಮೀಟರ್ ಉದ್ದ, 30 ಕಿಲೋಮೀಟರ್ ಅಗಲವಾಗಿದೆ. 641ನೇ ಜಿಲ್ಲೆ. ಇದರ ಶಂಕರ ದೇವ ದ್ವೀಪ ಅಂತ ಕರೀತಾರೆ. ಪ್ರಪಂಚದ ಏಕೈಕ ನದಿ ದ್ವೀಪ ಜಿಲ್ಲೆ ಯಾವುದಂದ್ರ ಮಜುಲಿ. ಪ್ರಪಂಚದ ಅತ್ಯಂತ ದೊಡ್ಡದಾದ ನದಿ ದ್ವೀಪ ಅಂದ್ರ ಮಜುಲಿ. ಯಾವ ರಾಜ್ಯದಲ್ಲಿ? ಅಸ್ಸಾಂ ರಾಜ್ಯದಲ್ಲಿ. ಯಾವ ನದಿಯಿಂದ ಅಂದ್ರ ಬ್ರಹ್ಮಪುತ್ರ ನದಿಯಿಂದ. 70 ಕಿಲೋಮೀಟರ್ ಉದ್ದ, 30 ಕಿಲೋಮೀಟರ್ ಅಗಲವಾಗಿದ್ದು ದೇಶದ 641ನೇ ಜಿಲ್ಲೆ. ಇದನ್ನ ಶಂಕರ ದೇವ ದ್ವೀಪ ಅಂತ ಕರೀತಾರೆ. ಇದು 2017 KS ಕ್ವಶನ್, 2017. ಬ್ರಹ್ಮಪುತ್ರ ನದಿ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿದ ಕೊಟ್ಟು ಇವೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ದ. ಅಸ್ಸಾಂ ರಾಜ್ಯದಲ್ಲಿ ಬ್ರಹ್ಮಪುತ್ರ ನದಿ ನಿರ್ಮಾಣಗೊಂಡಿದೆ. ಇದು ಪ್ರಪಂಚದ ಏಕೈಕ ನದಿ ದ್ವೀಪ ಜಿಲ್ಲೆಯಾಗಿದೆ. ಆಮೇಲೆ ಇದನ್ನು ಶಂಕರ ದೇವ ದ್ವೀಪ ಅಂತ ಕರೀತಾರೆ. ಇವರು ಶಂಕರ ದೇವ ಯಾರು ಅಂದ್ರ ಅಸ್ಸಾಂ ರಾಜ್ಯದಲ್ಲಿ ನವೀನ ವೈಷ್ಣವ ಪಂಥದ ಆರಾಧನಾ ಕೇಂದ್ರ ಸ್ಥಾಪನೆ ಮಾಡಿದವರು. ಇವರು 15ನೇ ಶತಮಾನದಲ್ಲಿ
ನವೀನ ವೈಷ್ಣವ ಪಂಥದ ಆರಾಧನಾ ಕೇಂದ್ರ ಸ್ಥಾಪನೆ ಮಾಡಿ ಅದನ್ನೇ ಆರಾಧನಾ ಕೇಂದ್ರವನ್ನಾಗಿ ಸ್ವೀಕಾರ ಮಾಡಿ ಆರಾಧನಾ ಕೇಂದ್ರವನ್ನಾಗಿ ಸ್ವೀಕಾರ ಮಾಡಿ ಇಲ್ಲೇ ಯೋಗ ಧ್ಯಾನ ಪ್ರಾಣಾಯಾಮ ಮಾಡಿ ಬಿದ್ದು ಒದ್ದೆಡೆ ಸತ್ವ ಸಲುವಾಗಿ ಅವರ ಹೆಸರನ್ನೇ ನಾಮಕರಣ ಮಾಡಲಾಗಿದೆ. ಇದನ್ನ ಶಂಕರ ದೇವ ದ್ವೀಪ ಅಂತ ಹೇಳಿ ಕರೆಯಲ್ಪಡ್ತಾರೆ. ಯಾವುದನ್ನ ಶಂಕರ ದೇವ ದ್ವೀಪ ಎನ್ನುವರಂದ್ರೆ ಅದು ಆಸಾಮ್ ರಾಜ್ಯ ನಿರ್ಮಾಣಗೊಂಡಂತ ಒಂದು ಪ್ರಸಿದ್ಧವಾದ ದ್ವೀಪ ಮಜುಲಿ. ಪ್ರಪಂಚದ ಅತ್ಯಂತ ದೊಡ್ಡದಾದಂತ ದ್ವೀಪ ಯಾವುದಂದ್ರ ಅದು ಗ್ರೀನ್ಲ್ಯಾಂಡ್, ಜಗತ್ತಿನ ಅತಿ ದೊಡ್ಡ ದ್ವೀಪ. ಹಂಗ ಕಾವೇರಿ ನದಿ ಈ ಮಂಡ್ಯ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಿದ ಎರಡು ಪ್ರಸಿದ್ಧವಾಗಿರುವಂತ ದ್ವೀಪಗಳು ಯಾವಂದ್ರ ಒಂದು ಶ್ರೀರಂಗಪಟ್ಟಣ, ಇನ್ನೊಂದು ಶಿವನ ಸಮುದ್ರ. ಇವುಗಳನ್ನ ಆದಿರಂಗ ಮತ್ತು ಇದನ್ನ ಮಧ್ಯರಂಗ ಅಂತ ಕರಿತೀವಿ. ಶ್ರೀರಂಗಪಟ್ಟಣವನ್ನ ಟಿಪ್ಪು ಸುಲ್ತಾನ್ ಏನಂತ ಕರಿತಿದ್ದ ಅಂದ್ರ ಜಾಫರ್ಬಾದ್ ಅಂತ ಕರಿತಿದ್ದ. ಇದು ಕ್ವಶನ್ ಆಗಿದೆ. ಜಾಫರ್ಬಾದ್, ಟಿಪ್ಪು ಸುಲ್ತಾನ ಶ್ರೀರಂಗಪಟ್ಟಣವನ್ನು ಏನಂತ ಕರಿತಿದ್ದ ಅಂದ್ರ ಜಾಫರ್ಬಾದ್ ಅಂತ ಕರಿತಿದ್ದ. ಜಾಫರ್ಬಾದ್ ಟಿಪ್ಪು ಸುಲ್ತಾನ್ ಶ್ರೀರಂಗಪಟ್ಟಣವನ್ನು, ಎಸ್ ಜಾಫರ್ಬಾದ್. ಹಾಗಾದ್ರೆ ಶ್ರೀರಂಗಪಟ್ಟಣದಲ್ಲಿ ಇರುವಂತ ಕೋಟೆ ಹೆಸರು ಏನು ಅಂತಂದ್ರ ದರಿಯಾ ದೌಲತ್ ಅನ್ನುವಂತ ಕೋಟೆ. ನೆನಪಿಡಿ, ದರಿಯಾ ದೌಲತ್ ಕೋಟೆ. ಇದು ಕ್ವಶನ್ ಆಗಿದೆ. ಟಿಪ್ಪು ಸುಲ್ತಾನ್ ಶ್ರೀರಂಗಪಟ್ಟಣದಲ್ಲಿ ಕಟ್ಟಿದಂತ ಕೋಟೆ ಹೆಸರು ಏನಂದ್ರ ದರಿಯಾ ದೌಲತ್ ಅನ್ನುವಂತ ಕೋಟೆ. ಆ ಶ್ರೀರಂಗಪಟ್ಟಣವನ್ನು ಏನಂತ ಕರಿತಿದ್ದ ಅಂದ್ರೆ ಜಾಫರ್ಬಾದ್ ಅಂತ ಕರಿತಿದ್ದ. ಜಾಫರ್ಬಾದ್ ಇವತ್ತಿಗೂ ಶ್ರೀರಂಗಪಟ್ಟಣದಲ್ಲಿ ಅವರ ಸಮಾಧಿ ಇದೆ. ಸಮಾಧಿ ಇದೆ ಶ್ರೀರಂಗಪಟ್ಟಣದಲ್ಲಿ. ಟಿಪ್ಪು ಸುಲ್ತಾನ 1799 ಮರಣಪ್ತಾನೆ. 1799 ಮರಣ ಅಪ್ಪಿದಂತ ಟಿಪ್ಪು ಸುಲ್ತಾನನ ಸಮಾಧಿ ಎಲ್ಲಿದೆ ಅಂದ್ರ ಶ್ರೀರಂಗಪಟ್ಟಣ. ಈ ಶ್ರೀರಂಗಪಟ್ಟಣವನ್ನ ಅತಿ ಏನಂತ ಕರಿತಿದ್ದ ಅಂದ್ರ ಜಾಫರ್ಬಾದ್ ಅಂತ ಕರಿತಿದ್ದ. ಜಾಫರ್ಬಾದ್ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮರಣಪ್ತಾನೆ. ಈ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ರಾಜಧಾನಿ ವರ್ಗಾವಣೆ ಮಾಡಿದವರು, ಮೈಸೂರಿಗೆ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ರಾಜಧಾನಿ ವರ್ಗಾವಣೆ ಮಾಡಿದವರು ಯಾರು ಅಂತ ಕೇಳಿದಾಗ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ರಾಜಧಾನಿ ವರ್ಗಾವಣೆ ಮಾಡಿದವರು ದಿವಾನ್ ಪೂರ್ಣಯ್ಯ. ದಿವಾನ್ ಪೂರ್ಣಯ್ಯ ನೆನ್ಪಿಡಿ, ಇದು ಕ್ವಶನ್ ಆಗಿದೆ. ಮೈಸೂರಿನಿಂದ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ರಾಜಧಾನಿ ವರ್ಗಾವಣೆ ಮಾಡಿದವರು ದಿವಾನ ಪೂರ್ಣಯ್ಯ. ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿ ವರ್ಗಾವಣೆ ಮಾಡಿದವರು ಮಾರ್ಕಬ್ಬನ್. ಮಾರ್ಕಬ್ಬನ್ ಹಾಗಾದ್ರೆ ಶ್ರೀರಂಗಪಟ್ಟಣದ ವಿಶೇಷ ಏನು ಅಂತಂದ್ರ ಇದೊಂದು ನದಿ ದ್ವೀಪ ಆಗಿದ್ದು ಅತಿ ಸುಂದರವಾದ ನದಿ ದ್ವೀಪ ಅಂತ ಕರಿತೀವಿ. ಇನ್ನು ಕಾವೇರಿ ನದಿ ಹರಿಯುವಾಗ ಈ ಶಿವನ ಸಮುದ್ರದಲ್ಲಿ ಪ್ರಧಾನವಾಗಿರುವಂತ ಎರಡು ಜಲಪಾತಗಳದವೆ. ಎರಡು ಜಲಪಾತಗಳು, ಒಂದು ಚುಂಚನ ಕಟ್ಟಿ, ಇನ್ನೊಂದು ಸಾರಿ ಗಗನ ಚುಕ್ಕಿ, ಇನ್ನೊಂದು ಬರಚುಕ್ಕಿ. ಗಗನ ಚುಕ್ಕಿ, ಇನ್ನೊಂದು ಬರಚುಕ್ಕಿ. ಗಗನ ಚುಕ್ಕಿ, ಇನ್ನೊಂದು ಬರಚುಕ್ಕಿ. ಚುಕ್ಕಿ ಚುಕ್ಕಿ ಅಂತ ಕರಿತೀವಿ ಎರಡು ಚುಕ್ಕಿಗಳು, ಒಂದು ಗಗನ ಚುಕ್ಕಿ, ಇನ್ನೊಂದು ಬರಚುಕ್ಕಿ. ಬರಚುಕ್ಕಿ, ಈ ಗಗನ ಚುಕ್ಕಿ ಬರಚುಕ್ಕಿ ವಿಶೇಷ ಏನಂದ್ರೆ ಬರಚುಕ್ಕಿ ಇರೋದು ಚಾಮರಾಜನಗರದಲ್ಲಿ, ಬಟ್ ಗಗನ ಚುಕ್ಕಿ ಇರೋದು ಎಲ್ಲಿ? ಗಗನ ಚುಕ್ಕಿ ಇರೋದು ಮಂಡ್ಯದಲ್ಲಿ, ಮಂಡ್ಯ. ಈ ಗಗನ ಚುಕ್ಕಿ ಮತ್ತು ಬರಚುಕ್ಕಿಯಲ್ಲಿ ಮೊದಲ ಬಾರಿಗೆ ಜಲವಿದ್ಯುತ್ ಅನ್ನ, ಓಕೆ ಓಕೆ ಸ್ಪೀಡ್ ಹೇಳಬೇಡಿ ಅಂತ ನೋಟ್ಸ್ ಮಾಡಿ. ಗಗನ ಚುಕ್ಕಿ ಹಾಗೂ ಬರಚುಕ್ಕಿಯಲ್ಲಿ ಮೊದಲು ಬಾರಿಗೆ ಜಲವಿದ್ಯುತ್ ಅನ್ನು ಉತ್ಪಾದಿಸಲಾಯಿತು 1902ರಲ್ಲಿ. 1902ರಲ್ಲಿ ಏಷ್ಯಾ ಖಂಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಲವಿದ್ಯುತ್ ಉತ್ಪಾದನೆ ಮಾಡಿದಂತ ಸ್ಥಳ ಅಂದ್ರ ಅದು ಯಶಸ್ವಿ ಶಿವನ ಸಮುದ್ರ. ಶಿವನ ಸಮುದ್ರ ಎಸ್, ಅದೇ ಗೋಕಾಕದಲ್ಲಿ ಮಾಡಿದ್ರು ಯಶಸ್ವಿ ಆಗಲಿಲ್ಲ ಅದು. ಆಮೇಲೆ ಒಂದ್ ಕಡೆ ಯಶಸ್ವಿ ಆಗಿದೆ, ಈ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಅನ್ನುವಂತ ಸ್ಥಳದಲ್ಲಿ ಯಶಸ್ವಿ ಆಗಿದೆ, ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್. ಆದ್ರೆ ಇದು ಯಶಸ್ವಿ 1902ರಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಗಗನ ಚುಕ್ಕಿ ಮತ್ತು ಬರಚುಕ್ಕಿ ಅಂತ ಏನು ಕರಿತೀವಲ್ಲ ಇದರ ಹೆಸರು ಏನಂದ್ರ ಕೆ ಶೇಷಾದ್ರಿ ಅಯ್ಯರ್. ಇಲ್ಲಿರುವಂತ ಜಲವಿದ್ಯುತ್ ಯೋಜನೆ ಹೆಸರು, ಜಲವಿದ್ಯುತ್ ಯೋಜನೆ ಹೆಸರು. ಈ ಮೂಲಕ ಜಲವಿದ್ಯುತ್ ಪಡೆದ ಪ್ರಥಮ ಸ್ಥಳ ಯಾವ್ದಂದ್ರ ಕೆಜಿಎಫ್ ಕೋಲಾರದ ಚಿನ್ನದ ಗಣಿ 1903ರಲ್ಲಿ. ಕೋಲಾರದ ಚಿನ್ನದ ಗಣಿ ಕೆಜಿಎಫ್. ನಂತರ 1905ರಲ್ಲಿ ಬೆಂಗಳೂರು. ಈ ಮೂಲಕ ಜಲವಿದ್ಯುತ್ ಪಡೆದಂತ ಎರಡನೇ ಸ್ಥಳ ಅಂದ್ರ ಸ್ಥಳ ಅಂತ ಕೇಳಿದ ನಗರ ಅಂತ ಕೇಳಿದಾಗ ಬೆಂಗಳೂರು. ಎರಡನೇ ನಗರ ಯಾವ್ದಂದ್ರ ಮೈಸೂರು. 1903ರಲ್ಲಿ ಕೆಜಿಎಫ್, 1905ರಲ್ಲಿ ಬೆಂಗಳೂರು, ನಂತರ ಮೈಸೂರು. ಎಸ್, ಜಪಾನ್ ದೇಶದ ಟೋಕಿಯೋ. ಏಷ್ಯಾ ಖಂಡದಲ್ಲಿ ಮೊದಲು ಬಾರಿಗೆ ಜಲವಿದ್ಯುತ್ ಪಡೆದ ನಗರ ಅಂತ ಕೇಳಿದ್ರ ಜಪಾನ್ ದೇಶದ ಟೋಕಿಯೋ. ನಮ್ಮ ಭಾರತ ದೇಶದಲ್ಲಿ ಅಂದ್ರ ಬೆಂಗಳೂರು ಮತ್ತು ಮೈಸೂರು. ಬೆಂಗಳೂರು 1905 ಆದರೆ
1906ರಲ್ಲಿ ಮೈಸೂರು, 1906ರಲ್ಲಿ ಮೈಸೂರು, ನೆನ್ಪಿಡಿ. ಮಂಡ್ಯ ಜಿಲ್ಲೆ, ಮಂಡ್ಯ ಜಿಲ್ಲೆಯಲ್ಲಿ ಗಗನಚುಕ್ಕಿ ಅನ್ನುವಂತ ಜಲಪಾತ ಇದೆ. ಭರಚುಕ್ಕಿ ಎಲ್ಲಿದೆ ಅಂದ್ರೆ ಚಾಮರಾಜನಗರದಲ್ಲಿ ಕಂಡುಬರುತ್ತದೆ. ಕಾವೇರಿ ನದಿ, ಕಾವೇರಿ ನದಿಯನ್ನ ಮಂಡ್ಯದ ಜನರು ನಮ್ಮ ಜೀವ ನದಿ ಅಂತ ಹೇಳಿ ಅತ್ಯಂತ ಪ್ರೀತಿಯಿಂದ ಅದನ್ನ ಪೂಜಿಸ್ತಾರೆ. ದೇವಾನ ದೇವತೆಗಳಿಗೆ ಹೋಲಿಕೆ ಮಾಡಿ ಅದನ್ನ ಪೂಜಿಸ್ತಾರೆ. ಇವತ್ತಿಗೂ ಮಂಡ್ಯ ಜಿಲ್ಲೆಯಲ್ಲಿ ನಾವು ಅಣೆಕಟ್ಟನ್ನು ನೋಡ್ತೀವಿ. ಮಂಡ್ಯ ಜಿಲ್ಲೆಯಲ್ಲಿ ಅಣೆಕಟ್ಟು, ಮಂಡ್ಯ ಜಿಲ್ಲೆಯ ಪ್ರಸಿದ್ಧವಾಗಿರುವಂತಹ ಅಣೆಕಟ್ಟು ಯಾವ್ದಂದ್ರ KRS ಅಣೆಕಟ್ಟು. ನೀನು ಇದರ ಬಗ್ಗೆ ಹೇಳಿದ್ದೆ ನಾನು. KRS, KRS ಅಂದ್ರೆ ಒಂದೇ, ಕನ್ನಂಬಾಡಿ ಅಣೆಕಟ್ಟು ಅಂದ್ರೆ ಒಂದೇ. ಕನ್ನಂಬಾಡಿ ಅಣೆಕಟ್ಟು, KRS ಕೃಷ್ಣರಾಜಸಾಗರ ಅಣೆಕಟ್ಟು ಅಂತ ಕರೀತಾರೆ. ಕೃಷ್ಣರಾಜಸಾಗರ ಅಣೆಕಟ್ಟು ಅಂದ್ರೆ ಒಂದೇ, ಕನ್ನಂಬಾಡಿ ಅಣೆಕಟ್ಟು ಅಂದ್ರೆ ಒಂದೇ. ಇದನ್ನ ಆರಂಭ ಮಾಡಿದ್ದು ಯಾವಾಗ ಅಂದ್ರೆ 1911ಕ್ಕೆ ಆರಂಭ ಆಗಿ 1932ಕ್ಕ ಎಂಡ್ ಆಗ್ತದ. ಸುಮಾರು ಎಷ್ಟು ಅಂದ್ರೆ 43 TMC ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿದೆ. 43 TMC ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿರುವಂತ ಅಣೆಕಟ್ಟು ಅದು ಯಾವ್ದಂದ್ರೆ KRS. KRS ಅಣೆಕಟ್ಟು ಅಂದ್ರೆ ಒಂದೇ, ಕನ್ನಂಬಾಡಿ ಅಣೆಕಟ್ಟು ಅಂದ್ರೆ ಒಂದೇ. ಕನ್ನಂಬಾಡಿ ಅಣೆಕಟ್ಟು ಅಂದ್ರೆ ಒಂದೇ KRS. 1.75 ಲಕ್ಷ ಹೆಕ್ಟರ್ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸ್ತದೆ. 1.75 ಲ್ಯಾಕ್ಸ್ ಹೆಕ್ಟರ್ ಏರಿಯಾ, 1.75 ಲಕ್ಷ ಹೆಕ್ಟರ್ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸುವಂತ. ಮತ್ತೆ ಈ KRS ಅಣೆಕಟ್ಟಿನ ಸುತ್ತಲೂ ಏನಿದೆ ಅಂದ್ರೆ ಬೃಂದಾವನ ಇದೆ. ಬೃಂದಾವನ, KRS ಅಣೆಕಟ್ಟಿನ ಸುತ್ತಲೂ ಸುಂದರವಾಗಿರುವಂತ ಬೃಂದಾವನವನ್ನ ನೋಡ್ತೀವಿ. ಫೇಮಸ್ ಬೃಂದಾವನ, KRS ಅಣೆಕಟ್ಟಿನ ಸುತ್ತಲೂ ಬೃಂದಾವನ ನೋಡ್ತೀವಿ. ಬೃಂದಾವನದ ನಿರ್ಮಾಪಕರು ಯಾರಂದ್ರೆ ಸರ್ ಮಿರ್ಜಾ ಇಸ್ಮಾಯಿಲ್. ಸರ್ ಮಿರ್ಜಾ ಇಸ್ಮಾಯಿಲ್ ಬೃಂದಾವನ ಜಮ್ಮು ಕಾಶ್ಮೀರದ ಶಾಲಿಮರ ಉದ್ಯಾನವನವನ್ನು ಹೋಲ್ತದೆ. ಮತ್ತೆ ಇನ್ನೊಂದು ಏನಂದ್ರೆ KRS ಸ್ವಯಂ ಚಾಲಿತ ಬಾಗಿಲುಗಳನ್ನು ಒಳಗೊಂಡ ಮೊದಲ ಅಣೆಕಟ್ಟು. ಸ್ವಯಂ ಚಾಲಿತ ಬಾಗಿಲುಗಳನ್ನು ಒಳಗೊಂಡ ಮೊದಲ ಅಣೆಕಟ್ಟು ಅಂದ್ರೆ ಅದು KRS ಅಣೆಕಟ್ಟು. ಗಾಂಧಿಯವರು ಭೇಟಿ ಕೊಟ್ಟದ್ದು ಬಹಳ ವಿಶೇಷ ಇದೆ. ಇಲ್ಲೋಡಿ, ಈ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಪ್ರಸಿದ್ಧವಾದಂತ ಪಕ್ಷಿಧಾಮ ಇದೆ. ಅದು ಯಾವುದು ಅಂದ್ರೆ ರಂಗನತಿಟ್ಟು ಪಕ್ಷಿಧಾಮ ಅಂತ ಕರಿತೀವಿ. ರಂಗನತಿಟ್ಟು ಪಕ್ಷಿಧಾಮ, ರಂಗನತಿಟ್ಟು ಪಕ್ಷಿಧಾಮ ಫೇಮಸ್ ಪಕ್ಷಿಧಾಮ. ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುವಂತ ಪ್ರಸಿದ್ಧವಾದ ಪಕ್ಷಿಧಾಮ ಯಾವುದಂದ್ರ ರಂಗನತಿಟ್ಟು ಪಕ್ಷಿಧಾಮ. ರಂಗನತಿಟ್ಟು ಪಕ್ಷಿಧಾಮ ಇದನ್ನು ಘೋಷಣೆ ಮಾಡಿದ ವರ್ಷ 1940. 1940 ಘೋಷಣೆ ಮಾಡಿದವರು, ಇದನ್ನು ಘೋಷಣೆ ಮಾಡಿದವರು ಯಾರಂದ್ರ ಸಲೀಂ ಅಲಿ, ಪಕ್ಷಿ ಪ್ರೇಮಿ ಆಗಿರುವಂತ ಸಲೀಂ ಅಲಿ, ಪಕ್ಷಿ ಪ್ರೇಮಿ ಸಲೀಂ ಅಲಿ. ಕರ್ನಾಟಕ ರಾಜ್ಯದ 5 ಪ್ರಧಾನವಾದ ಪಕ್ಷಿಧಾಮಗಳಲ್ಲಿ ಈ ರಂಗನತಿಟ್ಟು ಪಕ್ಷಿಧಾಮ ಒಂದು ಫೇಮಸ್. ನಮ್ಮ ರಾಜ್ಯದಲ್ಲಿ ಮುಖ್ಯವಾಗಿ 5 ಪಕ್ಷಿಧಾಮಗಳಿದಾವೆ. 5 ಪಕ್ಷಿಧಾಮಗಳಲ್ಲಿ ರಂಗನತಿಟ್ಟು ಪಕ್ಷಿಧಾಮ, ಇದನ್ನ ಘೋಷಣೆ ಮಾಡಿದವರು ಸಲೀಂ ಅಲಿ. ಇದು ಎದಕ್ ಫೇಮಸ್ ಆಗಿದೆ ಅಂದ್ರೆ ಇಂಟರ್ನ್ಯಾಷನಲ್ ಬರ್ಡ್ಸ್ ಗಳಿಗೆ ಫೇಮಸ್ ಆಗಿದೆ. ಅಂತಾರಾಷ್ಟ್ರೀಯ ಪಕ್ಷಿಗಳಿಗೆ, ಅಂತಾರಾಷ್ಟ್ರೀಯ ಪಕ್ಷಿಗಳಿಗೆ ಇಂಟರ್ನ್ಯಾಷನಲ್ ಬರ್ಡ್ಸ್. ಅಂತಾರಾಷ್ಟ್ರೀಯ ಪಕ್ಷಿಗಳಿಗೆ ಪ್ರಸಿದ್ಧವಾದಂತ ಪಕ್ಷಿಧಾಮ ಯಾವ್ದಂದ್ರ ರಂಗನತಿಟ್ಟು ಪಕ್ಷಿಧಾಮ ಫೇಮಸ್. ರಂಗನತಿಟ್ಟು ಪಕ್ಷಿಧಾಮ ಇದನ್ನ ಸಲೀಂ ಅಲಿ ಅವ್ರು ಹೇಳಿದಂತೆ ಅವರೇ ಸ್ವತಃ ಹೇಳ್ತಾರೆ, ಇದು ನನ್ನ ಜೀವನದಲ್ಲಿ ಕಂಡಂತ ಅದ್ಭುತವಾದಂತ ಪಕ್ಷಿಧಾಮ ಅಂತ. ನನ್ನ ಜೀವನದಾಗ ಎಂತ ಪಕ್ಷಿಧಾಮ ನೋಡೇ ಇಲ್ಲ, ಇದನ್ನ ಪಕ್ಷಿಗಳ ಕಾಶಿ ಅಂತ ಕರೆದ್ರಂತ. ಪಕ್ಷಿಗಳ ಕಾಶಿ, ಪಕ್ಷಿಗಳ ಕಾಶಿ. ಯಾಕೆ ಇದನ್ನ ಪಕ್ಷಿಗಳ ಕಾಶಿ ಅಂತ ಕರೆದ್ರ ಅಂದ್ರೆ ವಿಶ್ವದ 100 ದೇಶಗಳ ಪಕ್ಷಿಗಳನ್ನ ವೆಲ್ಕಮ್ ಮಾಡ್ಕೋತಂತ. ಚಪ್ಪಾಳೆ ತಟ್ಟಿ ಕರ್ನಾಟಕ ರಾಜ್ಯದ ಪಕ್ಷಿಗಳು ವೆಲ್ಕಮ್ ಮಾಡಿಕೊಂಡು ಚಪ್ಪಾಳೆ ತಟ್ಟಿ ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಮರಿ ಹಾಕಿ ರಾಜ್ಯಾದ್ಯಂತ ಸುತ್ತಾಡಿಸಿ ಉಣಿಸಿ ತಿನಿಸಿ ಹೋಗುವಾಗ ಅವ ನೋಡಿ ಇವು ಅಳ್ತಾವಂತ, ಇವು ನೋಡಿ ಅವು ಅಳ್ತಾವಂತ. ನಾ ಹೇಳಿದ ಮಾತಲ್ಲ ಇದು, ಮೈ ಲೈಫ್ ಇಸ್ ಮೈ ಬರ್ಡ್ ಅನ್ನುವಂತ ಆತ್ಮಕಥನದಲ್ಲಿ ಹೇಳಿದಂತ ಮಾತು. ನೋಡವು ಆ ಪಕ್ಷಿಗಳ ಬಗ್ಗೆ ಇರುವಂತ ಒಂದು ಮಾನವೀಯತೆ ಅಂತ. ಪಕ್ಷಿ ಪಕ್ಷಿಗಳ ಮಧ್ಯೆ ಇರುವಂತ ಮಾನವೀಯತೆ, ಈ ಪ್ರಪಂಚ ಆಳದೇ ಮಾನವೀಯತೆ ದೃಷ್ಟಿಯಿಂದ. ಯಾವ ಧರ್ಮನೂ ಅಲ್ಲ, ಜಾತಿನೂ ಅಲ್ಲ, ಪಂಗಡನೂ ಅಲ್ಲ, ಏನು ಅಲ್ಲ. ಆ ಮಾನವೀಯತೆ ಇದೆಯಲ್ಲ ಪಕ್ಷಿಗಳ ಮಧ್ಯೆ ಇರುವಂತ ಮಾನವೀಯತೆ, ಆತ್ಮೀಯತೆ, ಅವು ನಾವು ಸಲೀಂ ಅಲಿ ಅವ್ರು ಹೇಳಿದಂತ ಒಂದು ಮಾತು. ಅವ್ರು ಹೇಳ್ತಾರೆ ಮೈ ಲೈಫ್ ಇಸ್ ಮೈ ಬರ್ಡ್ ಅನ್ನುವಂತ ಆತ್ಮಕಥನದಲ್ಲಿ. ಆ ಮೈ ಬರ್ಡ್ ಇಸ್ ಮೈ ಏನು, ಮೈ ಲೈಫ್ ಇಸ್ ಮೈ ಬರ್ಡ್ ಅನ್ನುವಂತ ಆತ್ಮಕಥನದಲ್ಲಿ ಈ ಮಾತನ್ನ ಅದ್ಭುತವಾಗಿ ಹೇಳ್ತಾರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಇಲ್ಲಿ ಇನ್ನೊಂದು ಪಕ್ಷಿಧಾಮ ಇದೆ. ಅದು ಯಾವುದು ಅಂತಂದ್ರೆ ಯಾವುದು, ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮ ಅಂತ ಕರಿತೀವಿ. ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮ, ಪಕ್ಷಿಧಾಮ ಇದು ಫೇಮಸ್ ಇದೆ. ಬಟ್ ಇದು ಸರ್ವಕಾಲಿಕ ಪಕ್ಷಿಧಾಮ ಅಲ್ಲ, ಸರ್ವಕಾಲಿಕ ಪಕ್ಷಿಧಾಮ ಅಲ್ಲ. ಅದಕ್ಕೆ ಇದನ್ನ ಏನ್ ಮಾಡಿವಂದ್ರೆ ನಮ್ಮ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಇದನ್ನು ಘೋಷಣೆ ಮಾಡಿಲ್ಲ.
ಸರ್ವ ಪಕ್ಷ ಅಂದ್ರೆ ಇವತ್ತ ಇಂಥವ್ ನಾಲ್ಕ್ ಅದಾವ ಇಂಥವು, ಈ ಯಾದಗಿರಿ ಜಿಲ್ಲೆಯಲ್ಲಿ ಬೋನಾಳ ಪಕ್ಷಿಧಾಮ ಇದೆ, ಆಮೇಲೆ ಎಲ್ಲಿಪ್ಪಾ ತುಮಕೂರದಲ್ಲಿ ಕಗ್ಗಡಲು ಪಕ್ಷಿಧಾಮ ಇದೆ, ಆಮೇಲೆ ಗದಗ್ ಜಿಲ್ಲೆಯಲ್ಲಿ ಯಾವುದು ಮಾಗಡಿ ಪಕ್ಷಿಧಾಮ ಇದೆ. ವರ್ಷ ಪೂರ್ತಿ ಇರಬೇಕು ಅವು ಪಕ್ಷಿಗಳು. ಮತ್ತೆ ಯಾವಾಗಾದ್ರು ಒಮ್ಮೆ ಇರೋದು ಒಂದು ನಾವು ಹೋದಾಗ ಇರ್ಲಿಲ್ಲ ಅಂತ ಹೇಳಿ ನಂಗೆ ಫೋನ್ ಹಚ್ಚೋದು, ಸರಿ ಇಲ್ಲಿ ಪಕ್ಷಿಗಳೇ ಇಲ್ಲ ನೀವು ಯಾಕೆ ಹೇಳಿದಿರಿ ಅಂತ ಹೇಳಿ ಸುಮ್ಮನೆ ಕಿರಿಕಿರಿ ಬೇಡವು. ಒಟ್ಟಾರೆ ಆ ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮದ ವಿಶೇಷ ಏನು ಅಂತಂದ್ರೆ ಇಲ್ಲಿ ಪಕ್ಷಿಗಳ ಪ್ರಮಾಣ ಕಡಿಮೆ, ಆ ಉದ್ದೇಶಕ್ಕಾಗಿ ಇಲ್ಲಿ ಪಕ್ಷಿಗಳು ಕಂಡು ಬರುವುದಿಲ್ಲ. ಆದ್ರೆ ಅತಿ ಹೆಚ್ಚು ಪಕ್ಷಿಧಾಮಗಳು ಕಂಡು ಬರುವುದು ಯಾವುದು ಅಂದ್ರೆ, ಎಸ್ ಅತಿ ಹೆಚ್ಚು ಪಕ್ಷಿಧಾಮಗಳು ಕಂಡು ಬರುವುದು ಯಾವುದು ಅಂದ್ರೆ ರಂಗನತಿಟ್ಟು ಪಕ್ಷಿಧಾಮ. ನಾ ಯಾಕೋ ಬೇಜಾರು, ನೀ ಸೈಕಾಲಜಿ ಓದಿಯಪ್ಪ. ಜೋಶ್ ಇರುತ್ತೀನಿ ಎಲ್ಲ ಚಂದ ಆರಾಮೇ ಇದೆ, ನನಗೇನು ಆಗಿಲ್ಲ. ಒಟ್ಟು ಕಾಳಜಿ ಮಾಡವ. ಕರ್ನಾಟಕ ರಾಜ್ಯದ ಪಕ್ಷಿಧಾಮಗಳನ್ನು ನೋಡಿದಾಗ ವಿಶಿಷ್ಟವಾದ ಪಕ್ಷಿಧಾಮಗಳಲ್ಲಿ ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮ ಕೂಡ ಒಂದು. ಬಿಜಾಪುರ ಜಿಲ್ಲೆ ಸಿಂದಿಗೆ ಗೊತ್ತು, ಸಿದ್ದು ಬಿರಾದಾರ ಒಟ್ಟು ತಮ್ಮ ಜಿಲ್ಲೆ ಬಗ್ಗೆ ಹೇಳ್ಕೊಳ್ಳೋರು, ಜನನಿ ಹಾಗೂ ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು ಅಂತ. ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮ ಇದು ಕೂಡ ಪ್ರಸಿದ್ಧವಾಗಿರುವಂತ ಪಕ್ಷಿಧಾಮ. ಇನ್ನು ಮಂಡ್ಯ ಜಿಲ್ಲೆ ಬಗ್ಗೆ ನಾವು ಏನು ಮಾತಾಡಲೇಬೇಕು ಅಂತಂದ್ರೆ, ಸಕ್ಕರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸುಗರ್ ಫ್ಯಾಕ್ಟರಿ ಆರಂಭ ಆಗಿದ್ದು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ 1933ರಲ್ಲಿ ಮಂಡ್ಯ ಜಿಲ್ಲೆಯ ಪಾಲಹಳ್ಳಿ, ಮಂಡ್ಯ ಜಿಲ್ಲೆಯ ಪಾಲಹಳ್ಳಿ, ಪಾಲಹಳ್ಳಿಯಲ್ಲಿ ಸುಗರ್ ಫ್ಯಾಕ್ಟರಿ ಆರಂಭ ಆಗಿದ್ದು ಮಂಡ್ಯ ಜಿಲ್ಲೆಯ ಪಾಲಹಳ್ಳಿ ಅನ್ನುವಂತ ಸ್ಥಳ. 1933 ರಾಜ್ಯದ ಪ್ರಥಮ ಸಕ್ಕರೆ ಕಾರ್ಖಾನೆ ಆರಂಭ ಆಗಿತ್ತು. ಅದಕ್ಕೆ ಇದನ್ನ ಏನ್ ಕರೀತಾರೆ ಅಂದ್ರೆ ಸಕ್ಕರೆಯ ನಗರ ಅಂತ ಕರೀತಾರೆ. ಸಕ್ಕರೆಯ ಭೋಗಣಿ ಯಾವ್ದಂದ್ರೆ ಸಕ್ಕರೆಯ ಭೋಗಣಿ ಬೆಳಗಾಂ, ಬೆಳಗಾಂ ನಮ್ಮ ಪ್ರೀತಿಯ ಹೆಮ್ಮೆಯ ಬೆಳಗಾಂ, ಅದನ್ನ ಸಕ್ಕರೆಯ ಭೋಗಣಿ, ಸಕ್ಕರೆಯ ಪಾತ್ರೆ, ಸಕ್ಕರೆಯ ಹಂಡೆ, ಏನ್ ಬೇಕಾದ ಕರೀರಿ, ಸಕ್ಕರೆಯ ಪರಾತ ಯಾವ್ದಂತಂದ್ರೆ ಅದು ಬೆಳಗಾವಿ. ಎಸ್ ಬೆಳಗಾವಿ. ಸಕ್ಕರೆಯ ಜಿಲ್ಲೆ ಯಾವ್ದಂತಂದ್ರೆ ಮಂಡ್ಯ, ನೆನ್ಪಿಡಿ. ಓಕೆ, 1933ರಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಪಾಲಹಳ್ಳಿಯಲ್ಲಿ ನಮ್ಮ ರಾಜ್ಯದ ಪ್ರಥಮ ಸಕ್ಕರೆ ಕಾರ್ಖಾನೆ ಆರಂಭಗೊಂಡಿದ್ದು ಒಂದು ವಿಶೇಷ ಅಂತ ಕರಿತೀವಿ. ಇನ್ನು ಮಂಡ್ಯ ಜಿಲ್ಲೆಯ ಮತ್ತೆ ನಾವು ಏನ್ ಹೇಳಬಹುದು ಅಂದ್ರೆ, ಇಲ್ಲಿ ನಮ್ಮ ಅಗಳೆ ಇವ್ರು ಹೇಳ್ತಾ ಇದ್ರು, ಏ ಅಲ್ಲ ಅಲ್ಲ ಅಲ್ಲ, ಮಂಡ್ಯ ಬೆಳಗಾಮನ ಸಕ್ಕರೆ ಇದು ಚೇಂಜ್ ಆಗ್ಯದ ವೆಂಕಟೇಶ್, ಚೇಂಜ್ ಅದನ್ನ ಬರ್ಕೋ ತಿದ್ಕೊನಿ, ಅವನು ಬರ್ಕೋರಪ್ಪ ಅದನ್ನ ಪ್ಲೀಸ್. ಎಸ್, ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದೊಂದು ವಿಶಿಷ್ಟ ಯಾವುದು ಮಂಡ್ಯ ಜಿಲ್ಲೆ. ಇನ್ನೊಂದು ವಿಶಿಷ್ಟ ಏನು ಅಂತಂದ್ರೆ ಆದಿಚುಂಚನಗಿರಿ ನವಿಲುಧಾಮ ಇದೆ, ಫೇಮಸ್ ನವಿಲುಧಾಮ. ನವಿಲುಧಾಮ 10,000 ನವಿಲುಗಳು ಅದಾವಂತ. ಇವತ್ತು 2019ರ ವರದಿಯ ಪ್ರಕಾರ 10,000 ನವಿಲುಗಳು ಕರ್ನಾಟಕ ರಾಜ್ಯದಲ್ಲಿ 10,000ಕ್ಕಿಂತ ಹೆಚ್ಚು ನವಿಲುಗಳು ಹೊಂದಿರುವಂತ ರಾಜ್ಯದ ಪ್ರಥಮ ನವಿಲುಧಾಮ ಅಂದ್ರೆ ಅದು ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ನವಿಲುಧಾಮ. ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ನವಿಲುಧಾಮ. ಅದನ್ನ ಬಿಟ್ರೆ ಇನ್ನೊಂದು ನವಿಲುಧಾಮ ಯಾವುದು ಅಂದ್ರ ಯಾವುದು ಹಾವೇರಿ ಜಿಲ್ಲೆಯ ಬಂಕಾಪುರ ನವಿಲುಧಾಮ ಅಂತ ಕರಿತೀವಿ. ಹಾವೇರಿ ಜಿಲ್ಲೆಯ ಬಂಕಾಪುರ ನವಿಲುಧಾಮ. ಎಸ್, 10,000ಕ್ಕಿಂತ ಹೆಚ್ಚು ನವಿಲುಗಳನ್ನು ಹೊಂದಿರುವಂತ ಒಂದು ವಿಶಿಷ್ಟವಾಗಿರುವಂತ ನವಿಲುಧಾಮ ಯಾವುದಂದ್ರ ಅದು ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ನವಿಲುಧಾಮ. ಇನ್ನು ಕರಿಗಟ್ಟಿ ಅನ್ನುವಂತ ಒಂದು ವಿಶಿಷ್ಟವಾದ ಗಿರಿಧಾಮವಿದೆ ಇಲ್ಲಿ, ಹಿಲ್ ಸ್ಟೇಷನ್ ಕರಿಗಟ್ಟಿ ಗಿರಿಧಾಮ. ಇದು ಕ್ವಶನ್ ಆಗಿದೆ. ಕರಿಘಟ್ಟ ಅನ್ನುವಂತ ಇಲ್ಲಿಯೂ ಕೂಡ ಕರಡಿಗಳು ಕಂಡು ಬರ್ತವೆ, ಇತ್ತೀಚೆಗೆ ಕರಡಿಗಳು. ಕರಿಘಟ್ಟ ಗಿರಿಧಾಮ, ಗಿರಿಧಾಮ ಇತ್ತೀಚೆಗೆ ಒಂದು 5-6 ಕರಡಿಗಳು ಕಂಡು ಬಂದವೆ. ಎಸ್, ಕರಿಗಟ್ಟಿ ಗಿರಿಧಾಮ ಅನ್ನುವಂಥದ್ದು ಫೇಮಸ್. ಕರಿಗಟ್ಟಿ ಗಿರಿಧಾಮ ಇತ್ತೀಚೆಗೆ ಸಾಮಾನ್ಯ ಪ್ರಾಣಿಗಳಲ್ಲಿ ಕರಡಿಗಳನ್ನು ಹೊಂದಿರುವಂತ ಒಂದು ವಿಶಿಷ್ಟವಾಗಿರುವಂತ ಗಿರಿಧಾಮ ಯಾವುದಂದ್ರೆ ಕರಿಗಟ್ಟಿ ಗಿರಿಧಾಮ ಅಂತ ಹೇಳಿ ಕರೆಯಲ್ಪಡ್ತೀವಿ. ಇದು ಕೂಡ ಫೇಮಸ್. ಇನ್ನ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡುವಂತ ಜಿಲ್ಲೆ ಯಾವುದಂದ್ರೆ ಅದು ಮಂಡ್ಯ. ಮಂಡ್ಯ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಹಾಲು ಉತ್ಪಾದನೆ ಮಾಡುವಂತ ಜಿಲ್ಲೆ, ಇಡೀ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡುವ ಜಿಲ್ಲೆ ಮಂಡ್ಯ ಜಿಲ್ಲೆ. ಇಲ್ಲಿ ಮೆಕ್ಕೆಜೋಳ ಸಂಶೋಧನಾ ಕೇಂದ್ರ ಇದೆ ಮಂಡ್ಯದಲ್ಲಿ. ಮಂಡ್ಯದಲ್ಲಿ ಮೆಕ್ಕೆಜೋಳ ಸಂಶೋಧನಾ ಕೇಂದ್ರ, ಮೆಕ್ಕೆಜೋಳ ಸಂಶೋಧನಾ ಕೇಂದ್ರ ಕರ್ನಾಟಕ ರಾಜ್ಯದಲ್ಲಿ ಮೈಜಾ ಅಂತ ಏನ್ ಕರಿತೀವಲ್ಲ ಆ ಮೆಕ್ಕೆಜೋಳ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಫೇಮಸ್ ಮೆಕ್ಕೆಜೋಳ ಸಂಶೋಧನಾ ಕೇಂದ್ರ ಮಂಡ್ಯ ಜಿಲ್ಲೆಯಲ್ಲಿ ಮೆಕ್ಕೆಜೋಳ. ಆ ಮೆಕ್ಕೆಜೋಳ ಪಾರ್ಕ್ ಇರೋದು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು, ಮೆಕ್ಕೆಜೋಳ ಪಾರ್ಕ್. ಬಟ್ ಮೆಕ್ಕೆಜೋಳ ಸಂಶೋಧನಾ ಕೇಂದ್ರ, ಏಯ್ ಸಂಶೋಧನಾ ಕೇಂದ್ರ ಬೇರೆ ಮಲ್ಲಪ್ಪ, ಸಂಶೋಧನಾ ಕೇಂದ್ರ ಬೇರೆ ಪಾರ್ಕ್ ಬೇರೆ. ಹಾ ಪಾರ್ಕ್ ಬೇರೆ.
ಭಾರತದ ಮೆಕ್ಕೆಜೋಳ ಸಂಶೋಧನಾ ಕೇಂದ್ರ ಅಂತಂದ್ರೆ, ಕೇಂದ್ರೀಯ ಮೆಕ್ಕೆಜೋಳ ಸಂಶೋಧನಾ ಕೇಂದ್ರ ಅಂದ್ರ ಮಂಡ್ಯ. ಮೆಕ್ಕೆಜೋಳ ಪಾರ್ಕ್ ಅಂದ್ರ ಎಸ್ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು. ಮೊನ್ನೆ ಕೆ ಎಸ್ ಕೇಳಿದ ಪ್ರಶ್ನೆ ಅದು, ಮೊನ್ನೆ 2017 ಕೆ ಎಸ್ ಕೇಳಿದಂತ ಪ್ರಶ್ನೆ. ಇನ್ನ ಈ ಕರಿಗಟ್ಟಿ ಅನ್ನುವಂಥ ಗಿರಿಧಾಮದ ಪಕ್ಕದಲ್ಲಿ ಲೋಕಪಾವನಿ ಅನ್ನುವಂಥ ನದಿ ಹರಿತದ. ಆಗ್ಲೇ ಹೇಳಬೇಕಿರ್ತದ ನಾ ಪಾಯಿಂಟ್ ಅನ್ನ, ಕರಿಗಟ್ಟಿ ಅನ್ನುವಂಥ ಗಿರಿಧಾಮದ ಪಕ್ಕದಲ್ಲಿ ಲೋಕಪಾವನಿ ಎಂಬ ನದಿ, ಪ್ರಸಿದ್ಧವಾಗಿರುವಂತ ನದಿ ಹರಿಯುತ್ತದೆ. ಇನ್ನೊಂದು ಸಣ್ಣ ಜಿಲ್ಲೆ ಇದು, ಮಂಡ್ಯ ಜಿಲ್ಲೆಯ ವಿಶೇಷ. ಸಾಕಷ್ಟು ಮಂಡ್ಯ ಜಿಲ್ಲೆ ಇತ್ತೀಚೆಗೆ ಲೋಕಸಭಾ ಕ್ಷೇತ್ರಕ್ಕೆ ಅತ್ಯಂತ ದೊಡ್ಡ ಪ್ರಮಾಣದ ಪೈಪೋಟಿ ನೀಡಿತ್ತು. ಅಂಬರೀಷ್ ಅವರ ಧರ್ಮ ಪತ್ನಿಯವರು ಅಲ್ಲಿ ವಿನ್ ಆಗ್ತಾರೆ. ಫೇಮಸ್ ಒಟ್ಟಾರೆಯಾಗಿ ಮಂಡ್ಯ ಜಿಲ್ಲೆ ಇಡೀ ನಮ್ಮ ಭಾರತ ದೇಶಕ್ಕೆ ಒಂದು ಆಕರ್ಷಕವಾಗಿರುವಂತ ಜಿಲ್ಲೆ ಮಂಡ್ಯ ಜಿಲ್ಲೆ ಎಲ್ಲದರಲ್ಲಿ ಕೂಡ. ಹೌದು, ಇಡೀ ಭಾರತ ದೇಶದಲ್ಲಿ ಏನು ಪಕ್ಷೇತರ ಆಯ್ಕೆಯಾದಂತ ಮೊದಲ ಮಹಿಳೆ ಅಂತ ಈ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರದ ಮೂಲಕ ಆಯ್ಕೆಯಾದಂತ ಮೊದಲ ಮಹಿಳೆ. ಎಸ್, ಇದನ್ನು ದಾಖಲೆ ಕೇಳುವಂತ ಪ್ರಶ್ನೆ ಸಾಧ್ಯತೆ ಇದೆ. ಏ ನಿಖಿಲ್ ಎಲ್ಲಿಪ್ಪ ಅಂತ ಕೇಳುವ ಸುಮ್ರು ಮರೆ ತೋಳಿಯ ನೋಡ್ರಿ, ಪಾಪ ಕುಮಾರಣ್ಣ ನೋಡ್ತಿರ್ತಾರ ಒಳಗೆ ಸುಮ್ಮರಿ. ಸೂಪರ್ ಸರ್, ನೀವ್ ಯಾವ ಡಿಸ್ಟಿಕ್ ಅಂತ? ನಮ್ಮ ರಾಜ್ಯನೇ ನಮ್ಮ ಡಿಸ್ಟಿಕ್, ಅಖಂಡ ಕರ್ನಾಟಕ ರಾಜ್ಯ ನಮ್ಮದು. ನಮ್ಮ ಜಿಲ್ಲೆ ಗಿಲ್ಲೆ ಏನಿಲ್ಲ, ಎಲ್ಲ ಕನ್ನಡಿಗರು, ಎಲ್ಲ ಇಡೀ ರಾಜ್ಯವೇ ನಮ್ಮದು, ಕರ್ನಾಟಕ ರಾಜ್ಯನೇ. ಎಸ್, ನೆಕ್ಸ್ಟ್ ಬರೋಣ. ರಾಮನಗರ ಜಿಲ್ಲೆ, ರಾಮನಗರ. ಒಂದು 5 ಕ್ವಶನ್ ಕೇಳ್ಬಿಡ್ತೀನಿ, ಪಟ 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 ಆನ್ಸರ್ ಹೇಳ್ಬೇಕು. 5 ಕ್ವಶನ್ಗೆ 5 ಕ್ವಶನ್. ಬೀದರ್ ಹೇಳಿನಿ ಈಗಾಗಲೇ, ಬೀದರ್ ಹೇಳಿನಿ, ಎಲ್ಲವೂ ಹೇಳಿನಿ, ಮುಗಿದೋದೆಲ್ಲ. 5 ಕ್ವಶನ್. ಕ್ವಶನ್ ನಂಬರ್ 1, ಗ್ರೀನ್ ಫುಡ್ ಪಾರ್ಕ್ ಎಲ್ಲಿದೆ? ಗ್ರೀನ್ ಫುಡ್ ಪಾರ್ಕ್ ಎಕ್ಸಲೆಂಟ್. ಬಾಗಲಕೋಟ, ರೈಟ್. ಬಾಗಲಕೋಟದಲ್ಲಿ ಕಂಡು ಬರುತ್ತೆ ಗ್ರೀನ್ ಫುಡ್ ಪಾರ್ಕ್ ಎಲ್ಲಿದೆ ಅಂದ್ರೆ ಬಾಗಲಕೋಟ. ಓಕೆ, ಅಕ್ಷಯ ಆಹಾರ ಪಾರ್ಕ್ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು. ಎಸ್, ವೆರಿ ಗುಡ್, ರೈಟ್. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು. ಓಕೆ, ನೆಕ್ಸ್ಟ್ ಕ್ವಶನ್. ಕರ್ನಾಟಕ ರಾಜ್ಯದಲ್ಲಿ ಬಿಸಿಲೆ ಫಾರೆಸ್ಟ್ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ? ಬಿಸಿಲೆ ಫಾರೆಸ್ಟ್ ಎಕ್ಸಲೆಂಟ್, ಹಾಸನ್ ಜಿಲ್ಲೆ. ಬಿಸಿಲೆ ಫಾರೆಸ್ಟ್ ಎಲ್ಲಿದೆ ಅಂದ್ರೆ ಹಾಸನ್ ಜಿಲ್ಲೆ, ಹಾಸನ್ ಬಿಸಿಲೆ ಫಾರೆಸ್ಟ್. ಕರ್ನಾಟಕ ರಾಜ್ಯದಲ್ಲಿ ಯಾವ ದೊರೆಯನ್ನ ಮಹಾರಾಷ್ಟ್ರ ಭೂಪಾಲ ಜಾಲರಿಪು ಅಂತ ಕರೀತಿದ್ರು? ಕರ್ನಾಟಕ ರಾಜ್ಯದ ಯಾವ ದೊರೆಯನ್ನ ಮಹಾರಾಷ್ಟ್ರ ಭೂಪಾಲ ಜಾಲರಿಪು? ಎಕ್ಸಲೆಂಟ್, ಚಿಕ್ಕದೇವ ರಾಜವಡಿಯ. 100ಕ್ಕೆ 100 ಸತ್ಯವಾದ ಮಾತು. ಚಿಕ್ಕದೇವ ರಾಜವಡಿಯ, ಹಿಕ್ಕದೇವ ರಾಜವಡಿಯ ಅಂತ ಬಿಡದಿಲ್ಲ. ಓ ವೆಂಕಟೇಶ, ಚಿಕ್ಕದೇವ ರಾಜವಡಿಯ ಮಾಪ, ಚಿಕ್ಕದೇವ ರಾಜ ಒಡೆಯ. ಮಹಾರಾಷ್ಟ್ರ ಭೂಪಾಲ ಜಾಲರಿಪು, ಮಹಾರಾಷ್ಟ್ರ ಭೂಪಾಲ ಜಾಲರಿಪು ಚಿಕ್ಕದೇವ ರಾಜ ಒಡೆಯ. ಯಾಕಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜನನ್ನು ಸೋಲಿಸಿದಂತ ಕನ್ನಡದ ದೊರೆ ಆತ. ಇಲ್ಲಿ ಪರವಾಗಿ ಸಾರಿ ಕೇಳ್ತಾರ, ನಾವು ಸುಮ್ ಜೋಕ್ ಮಾಡೋದಪ್ಪ. ನೀ ಕರೆಕ್ಟ್ ಬರ್ದಿರ್ತಿ. ನೆಕ್ಸ್ಟ್ ಕ್ವಶನ್. ಎಸ್, ಕರ್ನಾಟಕ ರಾಜ್ಯದಲ್ಲಿ ಯಾವ ದೊರೆ ಹೈಯೆಸ್ಟ್ ನಮ್ಮ ರಾಜ್ಯವನ್ನು ಆಳಲ್ಪಟ್ಟ? ಯಾವ ದೊರೆ ಕರ್ನಾಟಕ ರಾಜ್ಯವನ್ನು ಅತಿ ಹೆಚ್ಚು ಸುದೀರ್ಘವಾಗಿ ಆಳಿದಂತ ದೊರೆ ಯಾರು? ಎಕ್ಸಲೆಂಟ್, ಯಾರು ಹೇಳಿದ್ರು ಕರೆಕ್ಟ್ ಹೇಳಿದ್ರು ಒಬ್ರು, ಸಂದೀಪ್ ಕರೆಕ್ಟ್ ಆನ್ಸರ್ ಹೇಳಿದ್ದ. ಅಮೋಘ ವರ್ಷ ನೃಪತುಂಗ. ಓಕೆ, ಇಲ್ಲಿಗೆ ಸರ್ ಕ್ಲಾಸ್ ಅನ್ನು ಸ್ಟಾಪ್ ಮಾಡ್ತಾ ಇದ್ದಾರೆ. ಮತ್ತೆ ನಾಳೆ ಅವಧಿಯಲ್ಲಿ ಮುಂದುವರೆದ ಭಾಗವನ್ನು ಅಧ್ಯಯನ ಮಾಡೋಣ. ಶುಭರಾತ್ರಿ, ಟೈಮ್ ವೇಸ್ಟ್ ಮಾಡಬೇಡಿ, ಚೆನ್ನಾಗಿ ಓದ್ರಿ. ಎಸ್, ಗುಡ್ ನೈಟ್. ಆದದ್ದೆಲ್ಲ ಒಳ್ಳೆಯದಕ್ಕೆ, ಆಗಲಿರುವುದು ಒಳ್ಳೆಯದಕ್ಕೆ. ಕಳೆದುಕೊಳ್ಳಲು ನಾವು ತಂದಿದ್ದಾದರೂ ಏನು, ನಾಶವಾಗಲು ನಾವು ಸೃಷ್ಟಿ ಮಾಡಿದ್ದಾದರೂ ಏನು,
ನಿನ್ನೆ ಯಾರ್ದೋ ಆಗಿತ್ತು, ಇಂದು ನಮ್ಮದಾಗಿದೆ, ನಾಳೆ ಯಾರ್ದೋ ಆಗಲಿದೆ. ಇದು ಜಗದ ನಿಯಮ. ಚೆನ್ನಾಗಿ ಓದ್ರಿ, ಪ್ರತಿನಿತ್ಯ ಪ್ರತಿ ಕ್ಷಣ ಹಾರ್ಡ್ ವರ್ಕ್ ಮಾಡ್ರಿ. ದೇವರು ನಿಮ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ. ನಿಮ್ ಜೊತೆಯಲ್ಲಿ ಯಾವತ್ತು ನಿಮ್ ಒಳ್ಳೆ ವಿಚಾರಗಳು ನಿಮ್ಮನ್ನ ಕೈ ಹಿಡಿತವೆ. ಓಕೆನಾ? ಎಸ್, ಟಿ ಟಿ ಬಗ್ಗೆ ಹೇಳೋಣ. ಓಕೆ, ಶುಭರಾತ್ರಿ. ನನ್ನ ಎಲ್ಲ ವಿದ್ಯಾರ್ಥಿಗಳು ಬಹಳ ಆತ್ಮೀಯತೆಯಿಂದ ಇವತ್ತು ಮತ್ತೆ ಸಾವಿರಾರು ವಿದ್ಯಾರ್ಥಿಗಳು ಕ್ಲಾಸ್ಗೆ ಅಟೆಂಡ್ ಆಗಿದ್ದೀರಿ. ಎವ್ರಿ ಡೇ ನಾ ಎಲ್ಲಿ ಬೇಕಾದ್ರಲ್ಲಕ್ಕ ಒಂದು ತಾಸು ನಿಮ್ಮ ಸಲುವಾಗಿ ಒಂದು ಕ್ಲಾಸ್ ಹೇಳತ್ತೀನಿ. ನಾವು ಅನ್ನ ಕಡಿಮೆಗೆ ಧನ್ಯವಾದ ಹೇಳಲೇಬೇಕು, ಯಾಕಂದ್ರೆ ಇಂಥ ದೊಡ್ಡ ಪ್ಲಾಟ್ಫಾರ್ಮ್, ದೇಶದ ಅತಿ ದೊಡ್ಡ ಆನ್ಲೈನ್ ಸಂಸ್ಥೆ ಇದು. ಸಣ್ಣ ಮಕ್ಕಳ ಪಾಠ ಅಲ್ಲ ಇದು, ದೇಶದ ಅತಿ ದೊಡ್ಡ ಆನ್ಲೈನ್ ಸಂಸ್ಥೆಯಲ್ಲಿ ತಾವತ್ತೆಲ್ಲ ಪಾಠ ಕೇಳ್ತಾ ಇದ್ದಾರೆ. ಬೇರೆ ಬಡ ಮಕ್ಕಳಿಗೆ ಸ್ವಲ್ಪ ಹೆಲ್ಪ್ ಮಾಡ್ರಿ. ನೀವು ಕೂಡ ಹಿಂಗ್ ನಮ್ಮ ಸರ್ ಕ್ಲಾಸ್ ಇರುತ್ತದೆ, ನೀವು ಕ್ಲಾಸ್ ಕೇಳಿ. ನಾವಂತೂ ಟೈಮ್ ವೇಸ್ಟ್ ಮಾಡಂಗಿಲ್ಲ, ಏನು ವೇಸ್ಟ್ ಹೇಳಂಗಿಲ್ಲ. ಏನ್ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಪೇಮೆಂಟ್ ತಗೊಂಡು ನಾವ್ ಏನ್ ಪಾಠ ಹೇಳ್ತೀವಲ್ಲ, ಆದ್ರೆ ಅದಕ್ಕಿಂತ ಹೆಚ್ಚಿನ ಕಾಳಜಿಯಿಂದ ಇಲ್ಲಿ ಹೇಳ್ತೀನಿ. ಓಕೆನಾ? ಓಕೆ ಓಕೆ, ಶುಭರಾತ್ರಿ.